Vijay Kumar, Adugodi Sanchara Police Thane. Basavaraju, HAL Vimana Nildana. Ishwaraya, Halasur Police Thane. Mayanna H. Pulakeshi Nagara Sanchara Police Thane. Roll on tight, yeah. Roll on tight. Shivakumar, Uparpete Sanchara Police Thane. Roll on tight. Chandrasekharaya, Kamakshi Palya Sanchara Police Thane. Prithviraj Singh, High Ground Sanchara Police Thane. Chandrasekhar Reddy, Ashok Nagara Sanchara Police Thane. Narayanayappa M. Jalahalli Sanchara Police Thane. Lokesh Peenya Sanchara Police Thane. Soma Shekharaya Yelahanka Sanchara Police Thane. Shivalingaya, RD Nagara Sanchara Police Thane. LB Annaya, Jayanagara Sanchara Police Thane. Hagu Siddharaju Hinchar, Banshankari Sanchara Police Thane. Police Head Constable Gala Saradi, Kantaraju, Madiwada Sanchara Police Thane. D. Ramesh, Michael Layout Sanchara Police Thane. Hello. Ashok Nagara Police Station opposite Dakondi. Monikrishna, KRPura Sanchara Police Thane. Lokesh Hetsi, JP Nagara Sanchara Police Thane. DP Shukumar, Uparpete Sanchara Police Thane. Pariswami, Ashok Nagara Sanchara Police Thane. Prasanna, Wilson Garden Sanchara Police Thane. Nagaju, Rajaji Nagara Sanchara Police Thane. Nataraj, Yashwantpura Sanchara Police Thane. Girish, RD Nagara Sanchara Police Thane. Puttaraju, Kepegowda Antarashtriya Vimana Nildana Sanchara Police Thane. Mahadeva Swami, Vivipuram Sanchara Police Thane. Gaviyappa, Basungudi Sanchara Police Thane. Police Constable Gala Saradi, Dushyant, Whitefield Sanchara Police Thane. Praveen Kumar, Sivajanagara Sanchara Police Thane. Harish Kumar,
ಕೆಜಿ ಹಳ್ಳಿ ಸಂಚಾರ ಪೊಲೀಸ್ ಠಾಣೆ, ಸಂತೋಷ್ ಬ್ಯಾಟರಾಯನ್ಪುರ ಸಂಚಾರ ಪೊಲೀಸ್ ಠಾಣೆ, ದಳವಾಯಿ ಕೆಂಗೇರಿ ಸಂಚಾರ ಪೊಲೀಸ್ ಠಾಣೆ, ಮಹಾದೇವ್ ಹಲ್ಸೂರು ಗೇಟ್ ಸಂಚಾರ ಪೊಲೀಸ್ ಠಾಣೆ, ರಂಜಿತ ಸದಾಶಿವನಗರ ಸಂಚಾರ ಪೊಲೀಸ್ ಠಾಣೆ, ವಿಜಯಕುಮಾರ್ ಪೀಣ್ಯ ಸಂಚಾರ ಪೊಲೀಸ್ ಠಾಣೆ, ಪ್ರಮೀಳ ಮಲ್ಲೇಶ್ವರಂ ಸಂಚಾರ ಪೊಲೀಸ್ ಠಾಣೆ, ಗೌರೀಶ್ ಆರ್ಟಿ ನಗರ ಸಂಚಾರ ಪೊಲೀಸ್ ಠಾಣೆ, ಶಿವಕುಮಾರ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಚಾರ ಪೊಲೀಸ್ ಠಾಣೆ, ಕೋಟೇಶ್ ಜಯನಗರ ಸಂಚಾರ ಪೊಲೀಸ್ ಠಾಣೆ ಹಾಗೂ ಜಹಾಂಗೀರ್ ಪಾಷಾ ಕೆಎಸ್ ಲೇಔಟ್ ಸಂಚಾರ ಪೊಲೀಸ್ ಠಾಣೆ. ಗೃಹ ರಕ್ಷಣ ದಳರಾದ ರಾಮಕೃಷ್ಣ, ಬಸವೇಗೌಡ, ಸುಧಾಕರ್, ಶ್ರೀನಿವಾಸ್ ಹಾಗೂ ಸುನಿಲ್ ಕುಮಾರ್ ಟ್ರಾಫಿಕ್ ವಾರ್ಡನ್ ತಾಯಪ್ಪ, ಜಯಂತ್ ಕಾರ್ತಿಕೇಯನ್, ಅನೂಪ್ ಕುಮಾರ್, ವೀರಪ್ಪ, ರಮೇಶ್ ಹಾಗೂ ನಾಗರಾಜ್ ಡಿ. ಕೊನೆಯದಾಗಿ ರಸ್ತೆ ಸುರಕ್ಷತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ಲಟೂನ್ಗಳಲ್ಲಿ ಅತ್ಯುತ್ತಮವಾಗಿ ಪೆರೇಡ್ ಮಾಡಿದಂತಹ 16 ಪ್ಲಟೂನ್ಗಳಲ್ಲಿ 3ನೆಯ ಸ್ಥಾನ ಲಿಲ್ಲಿ ರೋಸ್ ಶಾಲೆ, 3ನೆಯ ಸ್ಥಾನ ಲಿಲ್ಲಿ ರೋಸ್ ಶಾಲೆ ಮೈಕೋಲೇಔಟ್ ಅವ್ರ ಟೀಚರ್ಸ್ ಬಂದು ಬಹುಮಾನ ಪಡಬೇಕಾಗಿ ವಿನಂತಿ. 3ನೇ ಸ್ಥಾನ ಲಿಲ್ಲಿ ರೋಸ್,
ಎರಡನೇ ಸ್ಥಾನ ಪೊಲೀಸ್ ಪಬ್ಲಿಕ್ ಶಾಲೆ ಆಡುಗೋಡಿ. ಬೇಗ ಬೇಗ ಬರಬೇಕು ಮಕ್ಕಳು, ಬೇಗ ಬೇಗ ಬರಬೇಕು. ಮೊದಲನೇ ಸ್ಥಾನ ಫ್ಲೋರೆನ್ಸ್ ಶಾಲೆ ಆರ್ ಟಿ ನಗರ. ಬ್ಯಾಂಡ್ ಬ್ಯಾಂಡ್ಗಳಲ್ಲಿ ಅತ್ಯುತ್ತಮವಾಗಿ ಬ್ಯಾಂಡ್ ನುಡಿದಂತಹ ಶಾಲೆ ಲಿಟಲ್ ಫ್ಲವರ್ ಹೈಸ್ಕೂಲ್ ಬನಶಂಕರಿ. ಡೇಸ್ ಹತ್ರ ಬೇಗ ಬರಬೇಕಾಗಿ ವಿನಂತಿ. ಥರ್ಡ್ ಪ್ರೈಸ್ ಲಿಲ್ಲಿ ರೋಸ್, ಲಿಲ್ಲಿ ರೋಸ್ ಶಾಲೆ. ಥರ್ಡ್ ಲಿಲ್ಲಿ ರೋಸ್, ಲಿಲ್ಲಿ ರೋಸ್ ಶಾಲೆ. ಎರಡನೇ ಶಾಲೆ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಆಡುಗೋಡಿ. ಪೊಲೀಸ್ ಪಬ್ಲಿಕ್ ಸ್ಕೂಲ್ ಆಡುಗೋಡಿ. ಮೊದಲನೇ ಸ್ಥಾನ ಫ್ಲೋರೆನ್ಸ್ ಶಾಲೆ ಆರ್ ಟಿ ನಗರ. ಬ್ಯಾಂಡ್ಗಳಲ್ಲಿ ಲಿಟಲ್ ಫ್ಲವರ್ ಹೈಸ್ಕೂಲ್ ಇಂದ ಇಲ್ಲೇ ನಿಲ್ಸ್ಕೊಂತಾವಣ್ಣಲ್ಲಿ ಎಲ್ಲ ಬ್ಯಾಂಡ್ ಫ್ಲವರ್ ಸ್ಕೂಲ್ ಬನಶಂಕರಿ. ಧನ್ಯವಾದ. ಧನ್ಯವಾದಗಳು ಸರ್. ರಸ್ತೆ ಸುರಕ್ಷತೆಯಲ್ಲಿ ವಿಶೇಷವಾಗಿ ಕೆಲಸ ಮಾಡುತ್ತಿರ್ತಕ್ಕಂಥ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಬಹುಮಾನ ವಿತರಣೆ ಆಯಿತು. ವಿದ್ಯಾರ್ಥಿಗಳಿಗೂ ಸಹಿತ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಈಗ ಕಾರ್ಯಕ್ರಮದ ಮುಂದಿನ ಭಾಗ ಈ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಎನ್ ಎ ಹರೀಶ್ ಸಾಹೇಬರು, ಮಾನ್ಯ ವಿಧಾನಸಭಾ ಸದಸ್ಯರು ಮತ್ತು ಶಾಂತಿನಗರ ಕ್ಷೇತ್ರದ ಎಂ ಎಲ್ ಎ ಸಾಹೇಬರು, ಅಧ್ಯಕ್ಷರು ಬಿ ಎಂ ಪಿ ಸಿ ಸಾಹೇಬರಿಂದ ಈಗ ಅಧ್ಯಕ್ಷೀಯ ಭಾಷಣ. ಆತ್ಮೀಯ ಬಂಧುಗಳೇ, ಬಂದಿರುವಂಥ ಎಲ್ಲ ಸಹೋದರ ಸಹೋದರಿಯರೇ, 30ನೆಯ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಪ್ತಾಹ 2019 ಇದರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ಗೃಹ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರೇ, ಹಾಗೆ ವೇದಿಕೆ ಮೇಲಿರುವಂಥ ಸ್ನೇಹಿತರಾದಂಥ ಪಾರ್ಲಿಮೆಂಟ್ ಸೆಕ್ರೆಟರಿ ಹಾಗೂ ಎಂ ಎಲ್ ಸಿ ಆದಂಥ ಗೋವಿಂದರಾಜ್ ಅವರೇ, ಹಾಗೆ ಇನ್ನೊಬ್ಬ ಸ್ನೇಹಿತರಾದಂಥ ಎಂ ಎಲ್ ಸಿ ರಮೇಶ್ ಗೌಡ್ರೆ, ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳೇ ಹಾಗೂ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಹಾಗೆ ಸುಮಾರು ಎಲ್ಲ ಇಲಾಖೆಯಿಂದ ಕೂಡ ಬಂದಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡಿರುವಂಥ ಪೊಲೀಸ್ ಕಮಿಷನರ್ ಅಲೋಕ್ ಕುಮಾರ್ ಅವರೇ, ಟ್ರಾನ್ಸ್ಪೋರ್ಟ್ ಆ್ಯಂಡ್ ರೋಡ್ ಸೇಫ್ಟಿ ಕಮಿಷನರ್ ಆಗಿರುವಂಥ ಇಕ್ಕೇರಿ ಅವರೇ, ಹಾಗೆ ಅಡಿಷನಲ್ ಕಮಿಷನರ್ ಆದಂಥ ಹರಿಶೇಖರನ್ ಅವರೇ ಮತ್ತು ಮಾಧ್ಯಮ ಸ್ನೇಹಿತರೆ, ಬಹಳ ಸಂತೋಷದಿಂದ ನಿಜ ಹೇಳಬೇಕಾದ್ರೆ ಮಾನವ ಪ್ರಾಣ ತುಂಬ ಅಮೂಲ್ಯವಾದದ್ದು, ಅದನ್ನು ಕಾಪಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಬಹುಶಃ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಯಾಕೆಂದರೆ ಮನುಷ್ಯ ಪ್ರಾಣವನ್ನು ಕಳ್ಕೊಂಡ್ರೆ ಮತ್ತೆ ಪಡ್ಕೊಳ್ಳೋಕೆ ಆಗಲ್ಲ, ಅದನ್ನು ಕಾಪಾಡಬೇಕು ಅಂತ. ಇವತ್ತು ಯಾವ ಮಟ್ಟಕ್ಕೆ ನಮ್ಮ ದೇಶ ರಾಜ್ಯ ಬೆಳೀತಾ ಇದೆ, ಯಾವ ಥರ ನಮ್ಮ ಜನಸಂಖ್ಯೆ ಕೂಡ ಬೆಳೀತಾ ಇದೆ, ಅದೇ ರೀತಿಯಲ್ಲಿ ವಾಹನಗಳ ಜನಸಂಖ್ಯೆ ಕೂಡ ಬೆಳೀತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದೇ ಥರ ರಸ್ತೆ ಕೂಡ ಬಹುಶಃ ಭಾರತ ದೇಶದ
ರಸ್ತೆ ಕಿಲೋಮೀಟರ್ ತಗೊಂಡ್ರೆ ಪ್ರಪಂಚದಲ್ಲಿ ಬೇರೆ ದೇಶದಲ್ಲಿ ಅಷ್ಟು ಕಿಲೋಮೀಟರ್ ರಸ್ತೆ ಇದೆಯಾ ಅಂತ ನಾವು ಆಲೋಚನೆ ಮಾಡ್ಬೇಕಾಗ್ಬೋದು. ಸೊ ಇದನ್ನೆಲ್ಲ ನೋಡಿದಾಗ ಸೇಫ್ಟಿಯನ್ನ ಪ್ರತಿಯೊಬ್ಬ ನಾಗರಿಕನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅನ್ನೋ ಮಾತನ್ನ ಸನ್ಮಾನ್ಯ ಗೃಹ ಸಚಿವರು ಕೂಡ ಹೇಳಿದ್ರು. ಹಾಗಾಗಿಯೇ ನಾವೆಲ್ಲ ವಿದ್ಯಾರ್ಥಿಗಳು, ಎಲ್ಲ ಬೇರೆ ಬೇರೆ ಶಾಲೆಗಳಿಂದ ವಿದ್ಯಾರ್ಥಿಗಳು, ಅಧ್ಯಾಪಕರು ಕೂಡ ಇಲ್ಲಿ ಬಂದಿದ್ದೀರಿ. ನಾನು ಕೂಡ ಶಾಲೆಯಲ್ಲಿ ಓದುವಾಗ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸರ್ಟಿಫಿಕೇಟ್ ಕೂಡ ತಗೊಂಡಿದ್ದೀವಿ. ನಾವು ಶಾಲೆಯಲ್ಲಿ ಇರುವಾಗ ನಮಗೂ ಸಿಗ್ನಲ್ ಅಲ್ಲಿ ನಿಲ್ಲಿಸಿ ಗಾಡಿಗಳು ಯಾವ ತರ ಬಿಡಬೇಕು, ಯಾವ ತರ ನಿಲ್ಲಿಸ್ಬೇಕು. ಇವತ್ತು ಬಹುಶಃ ಅದೇ ರೀತಿಯಲ್ಲಿ ಈ ಶಾಲೆಯ ಮಕ್ಕಳಿಗೆ ಹೇಳ್ಕೊಡುವಂತ ಕೆಲಸ ಇವತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಬಹಳ ಉನ್ನತವಾದಂತ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಟ್ರಾಫಿಕ್ ನ ಏನು ಬೆಳೀತಾ ಇದೆ ಅದನ್ನ ಕಂಟ್ರೋಲ್ ಮಾಡುವಂತ ಕೆಲಸ, ನಿಜ ಹೇಳಿದ್ರೆ ಟ್ರಾಫಿಕ್ ಪೊಲೀಸರು ಬಹಳ ಕಷ್ಟಪಡ್ತಾರೆ. ಪೊಲ್ಯೂಷನ್ ಒಂದ್ ಕಡೆ, ರಸ್ತೆಯಲ್ಲೇ ಇರಬೇಕಾಗ್ತದೆ, ಇದನ್ನೆಲ್ಲ ಸಹಿಸ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೆ ಎಷ್ಟೇ ಪ್ರಶಂಸೆ ಕೊಟ್ಟರು ಕಮ್ಮಿ ಅನ್ನೋ ಮಾತನ್ನ ನಾನು ಹೇಳ್ತೀನಿ. ನಿಜವಾಗ್ಲೂ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಚಪ್ಪಾಳೆ ಸ್ವಲ್ಪ ಜೋರಾಗಿ ತಟ್ಟಿದ್ರೆ ಅವ್ರಿಗೆ ಸಂತೋಷ ಆಗುತ್ತೆ, ಅದಕ್ಕೂ ಚಪ್ಪಾಳೆ ತಟ್ಟಲ್ಲ ಅಂದ್ರೆ ನಾವು ಏನ್ ಮಾಡೋದು? ಒಳ್ಳೆ ಕೆಲಸ ಮಾಡುವಂತವ್ರನ್ನ ಮೆಚ್ಚಲೇಬೇಕು. ನೀವು ಒಳ್ಳೆ ಕೆಲಸ ಮಾಡೋದ್ರಿಂದ ನಾವು ಸಮಾಧಾನವಾಗಿದ್ದೀವಿ. ಆದ್ರೆ ಇವತ್ತು ಗೃಹ ಸಚಿವರು ಇಲ್ಲಿದ್ದಾರೆ, ನಾನು ಇದೇ ಕ್ಷೇತ್ರದ ಶಾಸಕನಾಗಿ ಬೆಂಗಳೂರು ನಗರದ CPD ಏರಿಯಾದಲ್ಲಿ ಇರೋದ್ರಿಂದ, ಸರ್ ತಾವು ಗೃಹ ಸಚಿವರಾಗಿದ್ದೀರಿ, ನಮ್ಮ ಸ್ನೇಹಿತರು, ತಮ್ಮಲ್ಲಿ ಕಳಕಳಿ ಅಪೇಕ್ಷೆ ಅಂದ್ರೆ ನಮ್ಮಲ್ಲಿ ಸುಮಾರು ಶಾಲೆಗಳು ನನ್ನ ಕ್ಷೇತ್ರದಲ್ಲಿ ಬರುತ್ತೆ ಸರ್. ಈ ಮಕ್ಕಳನ್ನ ತಗೊಂಡ್ಬರುವಂತ ವೆಹಿಕಲ್, ಮಕ್ಕಳನ್ನ ತಂದ ಮೇಲೆ ಆ ಗಾಡಿಗಳು ಜಾಗ ಬಿಟ್ಟು ಹೋಗೋದೇ ಇಲ್ಲ, ಅಲ್ಲೇ ಪಾರ್ಕ್ ಮಾಡ್ತಾರೆ. ಸೊ ಬೆಳಿಗ್ಗೆ ಬಂದ್ರೆ ಗಾಡಿಗಳು 7:30 ಬಂದ್ರೆ